ಉಸಿರು ಎಷ್ಟು ಒಳಗೆ ತೊಗೊಂಡ್ರು ಕೂಡ, ಎಷ್ಟು ಡೀಪಾಗಿ ಉಸಿರು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದರೂ ಕೂಡ ಉಸಿರು ತೆಗೆದುಕೊಂಡಂತೆ ಫೀಲ್ ಆಗೋದಿಲ್ಲ, ಅದರ ಸ್ಯಾಟಿಸ್ಫಿಕೇಷನ್ ಆಗೋದಿಲ್ಲ, ಅಥವಾ ಉಸಿರು ಡೀಪಾಗಿ ತೊಗೊಳ್ಳಿಕ್ಕೆ ಬರೋದಿಲ್ಲ. ಈ ಸಮಸ್ಯೆ ಯಾಕಾಗತ್ತೆ? ಒಂದು ಚಿತ್ರ ನಾನು ನಿಮಗೆ ತೋರಿಸ್ತೀನಿ, ಇದು ಬಹಳ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ನಮ್ಮ ಎದೆಗೂಡಿನ ಒಂದು ಚಿತ್ರ. ಇದರಲ್ಲಿ ಮೂರು ಪಾರ್ಟ್ಸು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಒಂದು ಥೊರ್ಯಾಕ್ಸ್ ಅಂತ ಬರೆದಿದೆ, ಅದರಲ್ಲಿ ಎರಡು ಶ್ವಾಸಕೋಶಗಳು ಸ್ಥಿತವಾಗಿದೆ. ಅದರ ಮಧ್ಯದಲ್ಲಿ ಡಯಾಫ್ರಗಮ್ ಅಂತ ಒಂದು ಅಂಗ ಇದೆ, ಅದರ ಕೆಳಗಡೆ ಅಬ್ಡಾಮಿನ್ ಅಂತ ಇದೆ. ಅಬ್ಡಾಮಿನಲಲ್ಲಿ ಹೊಟ್ಟೆ ಕರುಳು ಭಾಗ ಬರುತ್ತೆ. ಶ್ವಾಸಕೋಶ ಮತ್ತು ಅಬ್ಡಾಮಿನ್ ಮಧ್ಯದಲ್ಲಿರೋದು ಡಯಾಫ್ರಗಮ್ ಅಂತೀವಿ, ಅದೊಂದು ಪಟ್ಟಿ, ಹೆಂಗೆ ಮೇಲಿಂದು ಮತ್ತು ಕೆಳಗಿನ ಭಾಗವನ್ನು ಬೇರ್ಪಡಿಸುವಂಥ ಒಂದು ಪಟ್ಟಿ ಅಥವಾ ಬಾರ್ಡರ್, ಒಂದು ಕಂಪೌಂಡ್ ವಾಲ್ ಥರ. ಇಲ್ಲಿ ಏನಾಗುತ್ತೆ, ವ್ಯಕ್ತಿಗೆ ಗ್ಯಾಸ್ಟ್ರೈಟಿಸ್ ಇದ್ದಾಗ, ಕರುಳು ಮತ್ತು ಹೊಟ್ಟೆಯಲ್ಲಿ ಸೀವಿಯರ್ ಭಯಂಕರವಾದ ಗ್ಯಾಸ್ ತುಂಬಿಕೊಂಡಾಗ, ಏನಾದರೂ ತಿಂದಾಗ ಕುಡಿದಾಗ ಆ ಗ್ಯಾಸು ಸಡನ್ನಾಗಿ ಮೇಲಕ್ಕೆ ಎರಪ್ಟ್ ಆಗುತ್ತೆ. ಮೇಲಕ್ಕೆ ಎರಪ್ಟ್ ಆಯಿತು ಅಂದರೆ ಅದು ಡಯಾಫ್ರಗಮನ್ನು ಮೇಲೆ ಒತ್ತತ್ತೆ ಮತ್ತು ಅದು ಬಂದು ಮೇಲಿರುವಂಥ ಶ್ವಾಸಕೋಶವನ್ನು ಒತ್ತಲಿಕ್ಕೆ ಶುರು ಮಾಡುತ್ತೆ. ಆಗ ಮನುಷ್ಯನಿಗೆ ಉಸಿರೇ ಒಳಗಡೆ ಬರ್ತಾ ಇಲ್ಲ, ಉಸಿರು ತೋಳ್ಲಿಕ್ಕಾಗ್ತಾ ಇಲ್ಲ ಅಂತಂದಾಗ ವ್ಯಕ್ತಿಗೆ ಸಾವು ಇನ್ನೇನು ಬಂದೇ ಬಿಡ್ತು ಅನ್ನೋಂಥದ್ದು ಒಂದು ಭಯ ಸಡನ್ನಾಗಿ ಬಂದುಬಿಡುತ್ತೆ. ಆಗ ಆ್ಯಂಗ್ಸೈಟಿ ಲೆವೆಲ್ ಸ್ಪೈಕ್ ಆಗಿಬಿಡುತ್ತೆ. ಆ್ಯಂಗ್ಸೈಟಿ ಮತ್ತು ಶ್ವಾಸಕೋಶಕ್ಕೆ ಜಾಗ ಕಡಿಮೆ ಬಿದ್ದಾಗ, ಇವೆರಡೂ ಮಿಕ್ಸಪ್ ಆದಾಗ ವ್ಯಕ್ತಿ ಸಡನ್ನಾಗಿ ಗಾಬರಿ ಆಗಲಿಕ್ಕೆ ಶುರು ಮಾಡ್ತಾನೆ. ಆಯಿತು, ಇನ್ನೇನು ನನ್ನ ಜೀವ ಹೋಗೇ ಬಿಡ್ತು, ಹೆಂಗೆ ಈಜು ಬರದೇ ಇರುವಂಥ ವ್ಯಕ್ತಿ ನೀರಲ್ಲಿ ಬಿದ್ದಾಗ ಯಾವ ರೀತಿ ಒದ್ದಾಡಲಿಕ್ಕೆ ಶುರು ಮಾಡ್ತಾನೆ, ಆ ರೀತಿ ಭಾಸ ಆಗಲಿಕ್ಕೆ ಶುರು ಮಾಡುತ್ತೆ ಮಿತ್ರ. ಯಾವಾಗ ಸ್ವಲ್ಪ ಏನಾದರೂ ತಿಂದಾಗ ಕುಡಿದಾಗ ಸ್ವಲ್ಪ ಮತ್ತೆ ಗ್ಯಾಸ್ ಸೆಟಲ್ ಆಯಿತು ಅಂದರೆ ಮತ್ತೆ ಸಮಾಧಾನ ಆಗುತ್ತೆ, ಮತ್ತೆ ವ್ಯಕ್ತಿ ನಾರ್ಮಲ್ ಆಗಿಬಿಡ್ತಾನೆ. ಇದು ಏನಿದೆ ಚಮತ್ಕಾರ, ಗ್ಯಾಸ್ಟ್ರೈಟಿಸ್ದು. ಆಲ್ರೆಡಿ ತುಂಬ ಸರಿ ನಾವೇ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ದೀವಿ, ಸಾಕಷ್ಟು ಬಾರಿಯೂ ಕೂಡ ಹೇಳಿದ್ದೀವಿ. ಯಾವಾಗ ಒಂದು ಸರಿ ಗ್ಯಾಸ್ಟ್ರೈಟಿಸ್ ಶುರು ಆಯಿತು ಅಂದರೆ ಇದು ದೀರ್ಘಕಾಲಿಕವಾಗಿ ಕಾಡುವಂಥ ಒಂದು ಆರೋಗ್ಯ ಸಮಸ್ಯೆ. ಇದರಲ್ಲಿ ಅಡಿಯಿಂದ ಮುಡಿವರೆಗೂ ಮನುಷ್ಯನನ್ನು ಅಲ್ಲಾಡಿಸಿಬಿಡುತ್ತೆ. ಭಯ ಬರುತ್ತೆ, ಗಾಬರಿ ಬರುತ್ತೆ, ಆ್ಯಂಗ್ಸೈಟಿ ಬರುತ್ತೆ, ಇನ್ನೇನು ಸತ್ತೆ ಹೋಗ್ತೇನೋ ಅಂತ ಫೀಲ್ ಬರಲಿಕ್ಕೆ ಶುರು ಮಾಡುತ್ತೆ. ಸೊ ದೀರ್ಘಕಾಲಿಕ ವ್ಯಾಧಿ ಆಗಿರೋದ್ರಿಂದ ತುಂಬ ಜನ ಏನು ಮಾಡ್ತಾರೆ, ಒಂದು ತಿಂಗಳು ತೊಗೊತಾರೆ ಮೆಡಿಸಿನ್ನು, ಪಾಲನೆ ಮಾಡ್ದಂಗೆ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಮತ್ತು ಡಾಕ್ಟರ್ನ ಪದೇ ಪದೇ ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ತಾ ಹೋಗ್ತಾರೆ. ಡಾಕ್ಟರ್ ಯಾವುದೇ ಇರಲಿ, ಏನೇ ಮೆಡಿಸಿನ್ ಕೊಡಲಿ ಅವರು, ಬಟ್ ಇದು ದೀರ್ಘಕಾಲಿಕ ವ್ಯಾಧಿಯಲ್ಲಿ ಅಂತ ಬಂದಾಗ ಇದು ನಿಮಗೆ 1 ಇಯರು 2 ಇಯರ್ ತನಕ ಇದ್ದೇ ಇರುತ್ತೆ. ತುಂಬ ಜನರಿಗೆ ಗ್ಯಾಸ್ಟ್ರಿಕ್ ಸೀವಿಯರ್ ಆಗಿಬಿಟ್ಟು ಊಟನೇ ಬಿಡ್ತಾರೆ, ವೆಯ್ಟ್ ಲಾಸ್ ಆಗುತ್ತೆ, ವಿಟಮಿನ್ ಡಿ B12 ಡೆಫಿಷಿಯನ್ಸಿ ಆಗುತ್ತೆ. ಸೊ ಇವೆಲ್ಲ ನಾನಾ ರೀತಿಯಾದ ಕಾಂಪ್ಲಿಕೇಷನ್ಸು, ಭಯ ಆಗುತ್ತೆ, ಕಾಂಪ್ಲಿಕೇಷನ್ಸ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಅಟ್ಲೀಸ್ಟ್ ಒಂದು 3 to 4 months ಆದರೂ ಚಿಕಿತ್ಸೆಯಲ್ಲಿ ಇರಲೇಬೇಕಾಗತ್ತೆ. ಸೊ ಹೀಗಾಗಿ ಇದು ಕಷ್ಟ ಸಾಧ್ಯ ಅಥವಾ ದೀರ್ಘಕಾಲಿಕ ವ್ಯಾಧಿ ಆಗಿರೋ ಕಾರಣಕ್ಕಾಗಿ ಸ್ವಲ್ಪ ವಾಸಿ ಆಗಲಿಕ್ಕೆ 80% ವಾಸಿ ಆಗೇ ಆಗುತ್ತೆ, 20% ತುಂಬ ಜನರಿಗೆ ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ. ಓಕೆ, ಸೊ ವಾಸಿ ಆಗಲಿಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತೆ.